ಕರ್ನಾಟಕದಲ್ಲಿ ಪ್ರಬಲ ಕೇಂದ್ರ ಸಚಿವರು ಪ್ರಹ್ಲಾದ್ ಜೋಶಿ ಅವರು ಪ್ರಬಲ ಕೇಂದ್ರ ಸಚಿವರು ಇಡೀ ದೇಶ ವಿದೇಶ ಎಲ್ಲ ಕಡೆ ನೋಡ್ತಿರ್ತಾರೆ ಅಟ್ಲೀಸ್ಟ್ ಅವ್ರವ್ರಿಗೂ ಆ ನಗರಕ್ಕೂ ಕಂಪೇರ್ ಮಾಡ್ಕೊಂಡು ಏನೋ ಮಾಡಬೇಕು ಅಂತ ಅನ್ಸುತ್ತಲ್ವಾ ಚುನಾವಣೆ ಬಂದಾಗ ರಾಮ ಸೀತೆನ ಹಿಡ್ಕೊಂಬರ್ತಾರಲ್ಲ ಡೆವಲಪ್ಮೆಂಟ್ ರಾಜಕಾರಣ ಅಲ್ಲ ಇನ್ನೊಂದೇನ ಇಲ್ಲಿ ಲಿಂಗಾಯತ ಪ್ರಾಬಲ್ಯದ ಜಿಲ್ಲೆಯಲ್ಲಿ ಕುಮಾರಸ್ವಾಮಿ ಹೇಳ್ತಿರ್ತಾರೆ ಅವ್ರ ಬಗ್ಗೆ ಪೇಶ್ವೆ ಹಂಗೆ ಹಿಂಗೆ ಆ ವಂಶಸ್ಥರು ಟೀಕೆ ಮಾಡ್ತಿರ್ತಾರೆ ಆ ಸಕ್ಸಸ್ ಹೆಂಗಾಗುತ್ತೆ ಅಲ್ಲಿ ಅಂತ ಸಕ್ಸಸ್ ಹೆಂಗೆ ಸಿಗ್ತದೆ ಅಂತ ಪಾಲಿಟಿಕ್ಸಲ್ಲಿ ನಾವು ಭಾಳ ಪ್ರೊಫೆಷನಲ್ ಆಗಿರಬೇಕು ಹ್ಞೂ ನಂಗೆ ಕುಮಾರಸ್ವಾಮಿ ಹೇಳಿದ್ರು ಹೇಳ್ತಿರೋದು ನನಗೆಲ್ಲ ಐ ವುಡ್ ನಾಟ್ ಲೈಕ್ ಟು ಟೇಕ್ ಕಾಸ್ಟ್ ಇನ್ ಟು ಇಟ್ ಐ ವುಡ್ ನಾಟ್ ಲೈಕ್ ಟು ಕ್ರಿಟಿಸೈಸ್ ಹಿಮ್ ಪರ್ಸ್ನಲಿ ಕುಮಾರಸ್ವಾಮಿ ಅವರು ಅವ್ರ ಪರ್ಸ್ಪೆಕ್ಟಿವ್ ಆಗಿ ಅವ್ರು ಮಾತಾಡಿದ್ದಾರೆ ಬಟ್ ನಂದಿರೋದು ಡೆವಲಪ್ಮೆಂಟ್ ಓರಿಯೆಂಟೆಡ್ ಪಾಲಿಟಿಕ್ಸ್ ನೀವು ಹುಬ್ಬಳ್ಳಿನ ಕತ್ಲಲ್ಲಿಟ್ಟಿದ್ದೀರಿ ಧಾರವಾಡ ಲೋಕಸಭಾನ ಕತ್ಲಲ್ಲಿಟ್ಟಿದ್ದೀರಿ ಬೆಳಕಕ್ಕೆ ತರಕ್ಕೆ ನಾವೆಲ್ಲರೂ ಕೂಡ್ಕೊಂಡು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿನ ಗೆಲ್ಸೋಣ ಅಂತ ಕೇಳುವಂಥ ಪ್ರಯತ್ನ ಮಾಡಿ ನಾನು ಮೊದಲೇ ಹೇಳಿದೆ ಕ್ಯಾಶ್ಲೆಸ್ ಆ್ಯಂಡ್ ಕಾಸ್ಟ್ಲೆಸ್ ಪಾಲಿಟಿಕ್ಸ್ಗೆ ನಾವು ಕೈಗಿಡಬೇಕು ಸಾಧ್ಯನಾ ಇವತ್ತಿನ ರಾಜಕಾರಣದಲ್ಲಿ ಮಾಡಿ ತೋರಿಸ್ಬೇಕು ಸಾಧ್ಯ ಇರಲಾರ್ದನ್ನು ಮಾಡಿದ್ರೆ ಯು ವಿಲ್ ಬಿ ಆನ್ ಅಚೀವರ್ ಇರೋ ಲೆಕ್ಕಾಚಾರದಲ್ಲಿ ನೀವೆಲ್ಲ ಗ್ಯಾರಂಟಿಗಳನ್ನ ಜಾರಿ ಮಾಡ್ತಾ ಇದ್ರೆ ಲೋಕಸಭೆಗೆ ಮುಂಚಿತವಾಗಿ ಎಲ್ಲವೂ ಕೂಡ ಜನಗಳಿಗೆ ತಲುಪಿರುತ್ತೆ ಲೋಕಸಭೆಗೆಲ್ಲ ನಾವು ಅಲ್ಲ ಆರು ತಿಂಗಳು ಆಗಿರುತ್ತೆ ತಲುಪಿ ಅವ್ರಿಗೆ ಚುನಾವಣೆ ವೇಳೆಗೆ ಆರು ತಿಂಗಳದಲ್ಲಿ ಅನುಭವಿಸಿರ್ತಾರೆ ಏನು ಮನೆ ಯಜಮಾನಿಯರಿಗೆ ಅಕೌಂಟ್ಗೆ ಹೋಗ್ತಿರುತ್ತೆ ರೇಷನ್ ದಾಗಲೇ ಶುರುವಾಗಿದೆ ಮತ್ತೆ ಯುವನಿಧಿ ಒಂದು ಇದಾಗಬೇಕು ಸೊ ಇವೆಲ್ಲ ಮಾಡ್ತಾ ಇದ್ದೀರಿ ಸೊ ಹಾಗೆ ನೋಡಿದ್ರೆ ಸೆಗ್ಮೆಂಟ್ ವಾರು ವಿಧಾನಸಭಾ ಸೆಗ್ಮೆಂಟ್ ವಾರು 136 ನೀವು ಗೆದ್ದಿರೋದು ಸೊ ಲೋಕಸಭೆ ವಿಚಾರ ಬಂದಾಗ ನಿಮ್ಗಿನ್ನೂ ಮತಗಳ ಸಂಖ್ಯೆ ಜಾಸ್ತಿ ಆಗ್ಬೇಕಾಗಿ ನೋಡಿದ್ರೆ ಆಗುತ್ತೆ ನೋಡಿ ಜಸ್ಟ್ ವೇಟ್ ಅಂಡ್ ವಾಚ್ ಫೈನಲಿ ದೇಶಕ್ಕೆ ಕಾಂಗ್ರೆಸ್ ಇಂಡಿಯಾ ಅಧಿಕಾರಕ್ಕೆ ಬಂದರೆ ದೇಶಕ್ಕೆ ಏನು ಮಾಡ್ತೀರಿ ನೀವು ಧಾರವಾಡದಲ್ಲಿ ಅವಕಾಶ ಆಗಿದ್ರೆ ನೀವೇನು ಧಾರವಾಡ ಜಿಲ್ಲೆಗೆ ಮಾಡ್ತೀರಿ ಕ್ಷೇತ್ರಕ್ಕೆ ಏನು ಮಾಡ್ತೀರಿ ಅಂತ ಸ್ಪಷ್ಟವಾಗಿ ಹೇಳಿದಿರಿ ರಾಜ್ಯದ ಸಿದ್ದರಾಮಯ್ಯ ಅವರ ಸರ್ಕಾರ ಗ್ಯಾರಂಟಿಗಳನ್ನ ಜಾರಿ ಮಾಡೋದ್ರ ಮೂಲಕ ಈ ಹಿಂದೆ ನೀವು ನುಡಿದಂತೆ ನಡೆದಿದ್ದೇವೆ ನಾವೇ ಈ ಥರ ಮಾಡ್ತಿರೋದನ್ನು ಯಾರೋ ಮಾಡಿಲ್ಲ ಅಂತ ಹೇಳ್ತಾ ಇದ್ದೀರಿ ಕೆಲಸ ಮಾಡಿದವರೆಲ್ಲ ಚುನಾವಣೆಯಲ್ಲಿ ಗೆದ್ದಿದ್ದಾರಾ ಅಂತ ಪಾಲಿಟಿಕ್ಸ್ ಇಸ್ ಚೆಸ್ ಆ್ಯಂಡ್ ಲೂಡೋ ಟುಗೆದರ್ ಬೋಟ್ ಶುಡ್ ವರ್ಕ್ ವಿತ್ ಯು ದೆನ್ ಓನ್ಲಿ ಯು ಕ್ಯಾನ್ ವಿನ್ ನನಗೆ ನಿಮ್ಮ ಸಂದರ್ಶನ ಮಾಡೋಕೆ ಭಾಳ ಖುಷಿಯಾಗೋ ವಿಚಾರ ಅಂದರೆ ಭಾಳ ಬುದ್ಧಿವಂತಿಕೆ ಉತ್ತರಗಳು ಕೊಡ್ತಾ ಇದ್ದೀರಿ ಟೀಕೆ ಮಾಡಲ್ಲ ಅಂತೀರಿ ಟೀಕೆ ಮಾಡಲ್ಲ ಮೀನ್ಸ್ ಜಾತಿ ತಂದು ಮತ್ತೊಂದೇನೋ ತಂದು ಹೇಳಿದ್ರು ರಾಜಕಾರಣ ಮಾಡಲ್ಲ ಸೊ ನನ್ನ ಅದಿಲ್ಲ ನಾನು ರಾಜಕಾರಣ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಿ ರಜತ್ ಅವರು ಧಾರವಾಡ ಲೋಕಸಭಾ ಅಂದರೆ ನಿಮ್ಮ ಜಿಲ್ಲೆ ನಿಮ್ಮ ಜಿಲ್ಲೆಯ ಜನಕ್ಕೆ ಹತ್ರ ಆಗಿದ್ದೀರಾ ಎಲ್ಲ ರೀತಿ ಕರೆಕ್ಟ್ ಆಗಿದ್ದೀರಾ ಐದಾರು ತಲೆಮಾರದಿಂದ ನಾವು ಹುಬ್ಬಳ್ಳಿಯಲ್ಲಿ ಬದುಕಿ ನಮ್ಮ ಕುಟುಂಬ ಜೀವನ ನಡೆಸಿದೆ ನಮ್ಮ ತಂದೆನೂ ಸುದೀರ್ಘ ಕಾಲದಲ್ಲಿ ರಾಜಕಾರಣ ಮಾಡಿದ್ರು ನನ್ನ ತಾತ ತಮ್ಮ ಪತ್ರಿಕೋದ್ಯಮ ಕರ್ನಾಟಕ ಸ್ಟೇಟ್ ಸ್ಮಾಲ್ ಆ್ಯಂಡ್ ಮೀಡಿಯಂ ಪ್ರೆಸ್ ಫೆಡರೇಷನ್ನ ವೈಸ್ ಪ್ರೆಸಿಡೆಂಟಾಗಿ ಕೆಲಸ ಮಾಡಿದವರು ಓಕೆ ನಮ್ಮ ಮುತ್ತಾತ ಬ್ರಿಟಿಷ್ ಕಾಲದಲ್ಲಿ ಮ್ಯಾಜಿಸ್ಟ್ರೇಟಾಗಿ ಸೇವೆ ಸಲ್ಲಿಸಿದವರು ಓಕೆ ಡೈರೆಕ್ಟು ಇಂಡೈರೆಕ್ಟಾಗಿ ನಾಲ್ಕೈದು ತಲೆಮಾರದಿಂದ ಪಬ್ಲಿಕ್ ಲೈಫಲ್ಲಿದ್ದೀವಿ ಜನರಿಗೆ ಸಹಾಯ ಮಾಡುವಂಥ ಪ್ರಯತ್ನ ಮಾಡಿದ್ದೀವಿ ಜನರ ಕಷ್ಟ ದುಃಖ ನೋವು ನುಮಾನದಲ್ಲಿ ಇದ್ದೀವಿ ಪಾರ್ಟಿ ಅವಕಾಶ ಕೊಟ್ಟರೆ ನಮ್ಮ ಹಣೆ ಬರ ಸರಿ ಇದ್ದರೆ ಗೆದ್ದೇ ಗೆಲ್ತೀವಿ